ನಮಸ್ತೆಗಳೇ ನಾನು ನಿಮ್ಮ ಸತೀಶ್ ಕುಮಾರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೇ ಟ್ರೇಡಿಂಗ್ ಎಂದರೇನು ಮತ್ತೆ ಇಂಟ್ರಾ ಟ್ರೇಡಿಂಗ್ ಟ್ರೇಡಿಂಗನ್ನು ಮಾಡುವುದಕ್ಕಾಗಿ ಬೇಕಾಗಿರುವ ಸ್ಕಿಲ್ಗಳು ಯಾವುವು ಇವುಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡುವನಿದ್ದೇನೆ ಇದು ಟ್ರೇಡಿಂಗ್ ಕೋರ್ಸ್ನ ಲೆಸನ್ ನಂಬರ್ ಒನ್ ಆಗಿದೆ ಸೊ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಲೆಟ್ಸ್ ಬಿಗಿನ್ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ನಾವು ಬರೀ ಟ್ರೇಡಿಂಗ್ ಅಂದ್ರೆ ಏನು ಅಂತ ನೋಡೋಣ ಟ್ರೇಡಿಂಗ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಏನಾದ್ರೂ ಒಂದನ್ನ ಖರೀದಿ ಮಾಡೋದು ಇಲ್ಲವೇ ಮಾರಾಟ ಮಾಡೋದು ಟ್ರೇಡಿಂಗ್ ಇಸ್ ನಥಿಂಗ್ ಬಟ್ ಬೋಯಿಂಗ್ ಆರ್ ಸೆಲ್ಲಿಂಗ್ ನೀವು ಏನಾದ್ರೂ ಒಂದನ್ನ ಖರೀದಿಸಿದರೆ ಅಲ್ಲಿಯೂ ಕೂಡ ಟ್ರೇಡ್ ಆದಂಗೆನೆ ಏನಾದ್ರೂ ಒಂದನ್ನ ಮಾರಾಟ ಮಾಡಿದರೆ ಅಲ್ಲಿಯೂ ಕೂಡ ಟ್ರೇಡ್ ಆದಂಗೆನೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಟ್ರೇಡಿಂಗ್ ಅಂದ್ರೆ ವ್ಯಾಪಾರ ಅಂದಂಗ ಅರ್ಥ ಸೊ ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವ್ದರ ವ್ಯಾಪಾರ ಮಾಡ್ತೀವಪ್ಪ ಅಂತಂದ್ರೆ ಸ್ಟಾಕ್ ಗಳ ವ್ಯಾಪಾರ ವ್ಯಾಪಾರ ಸೊ ಈಗ ನಿಮಗೆ ಟ್ರೇಡಿಂಗ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಈಗ ನಾವು ಡೇ ಟ್ರೇಡಿಂಗ್ ಅಂದ್ರೆ ಏನು ಅಂತ ನೋಡೋಣ ಡೇ ಟ್ರೇಡಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ಬಾಯಿಂಗ್ ಅಂಡ್ ಸೆಲ್ಲಿಂಗ್ ಸ್ಟಾಕ್ಸ್ ಸೇಮ್ ಡೇ ಟು ಅರ್ನ್ ಇನ್ಸ್ಟಂಟ್ ಪ್ರಾಫಿಟ್ ಡೇ ಟ್ರೇಡಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ಷೇರುಗಳನ್ನ ಖರೀದಿಸುವುದು ಮತ್ತೆ ಮಾರಾಟ ಮಾಡುವುದು ಒಂದೇ ದಿನದಲ್ಲಿ ಯಾವುದಕ್ಕಾಗಿ ಇನ್ಸ್ಟಂಟಾಗಿ ಲಾಭವನ್ನು ಪಡೆಯುವುದಕ್ಕಾಗಿ ನೀವು ಇನ್ವೆಸ್ಟ್ಮೆಂಟ್ನಲ್ಲಿ ಏನು ಮಾಡ್ತೀರಾ ಇವತ್ತು ಷೇರುಗಳನ್ನು ಖರೀದಿ ಮಾಡಿ ಒಂದು ದಿನ ಎರಡು ದಿನ ಮೂರು ದಿನ ಇಲ್ಲವೇ ಒಂದು ವಾರ ಹದಿನೈದು ದಿನ ತಿಂಗಳು ಮೂರು ತಿಂಗಳು ವರ್ಷ ಹತ್ತು ವರ್ಷ ಈ ರೀತಿ ಅದಕ್ಕೆ ಟೈಮ್ ಕೊಡ್ತೀರಾ ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಆದ್ರೆ ಇಲ್ಲಿ ನೀವು ಟ್ರೇಡಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಸ್ಟಾಕ್ಸ್ ಗಳನ್ನ ಇವತ್ತೇ ಖರೀದಿ ಮಾಡ್ತಾ ಇದ್ದೀರಾ ಮತ್ತೆ ಇವತ್ತೇ ಮಾರಾಟ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರನೇ ಇದಕ್ಕೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಸೇಮ್ ದಿನ ಒಂದೇ ದಿನ ಸ್ಟಾಕ್ ಗಳನ್ನ ಖರೀದಿ ಮಾಡಿ ಅವತ್ತೇ ಮಾರಾಟ ಮಾಡೋದು ಉದ್ದೇಶ ಏನಾಗಿರುತ್ತೆ ನಮ್ದು ಇನ್ಸ್ಟಂಟ್ ಪ್ರಾಫಿಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಲ್ಲಿ ಏನು ಆಸೆ ಪಡ್ತಾ ಇರ್ತೀವಿ ಒಂದೈದು ಐದು ವರ್ಷ ಬಿಟ್ಟು ಿಲ್ಲ ಒಂದು ಪರ್ಟಿಕ್ಯುಲರ್ ಟೈಮ್ ಬಿಟ್ಟು ನನಗಿಷ್ಟು ದುಡ್ಡು ಪ್ರಾಫಿಟಲ್ಲಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಇಂಟ್ರಾಡೇ ಟ್ರೇಡಿಂಗಲ್ಲಿ ನಮ್ಮ ಯೋಚನೆ ಏನಾಗಿರತ್ತಪ್ಪ ಅಂತಂದರೆ ಇನ್ಸ್ಟಂಟ್ ಪ್ರಾಫಿಟ್ ನನಗೆಲ್ಲ ವರ್ಷಗಟ್ಟಲೆ ಕಾಯಕ್ಕೆಲ್ಲ ಆಗಲ್ಲ ಗುರು ಇವತ್ತೇ ದುಡ್ಡು ಬೇಕು ಸೊ ಇದೇ ರೀತಿಯಾದ ಮೆಂಟಾಲಿಟಿ ನಿಮ್ದಿದ್ರೆ ನೀವು ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಇಂಟೆನ್ಶನ್ ಕ್ಲಿಯರ್ ಕಟ್ ಆಗಿರತ್ತೆ ಒಂದೇ ಇಂಟೆನ್ಶನ್ ಏನಾಗಿರತ್ತೆ ಇವತ್ತೇ ಖರೀದಿ ಮಾಡೋದು ಇವತ್ತೇ ಮಾರಾಟ ಮಾಡೋದು ಎರಡನೇ ಇಂಟೆನ್ಶನ್ ಏನಾಗಿರತ್ತೆ ಓನ್ಲಿ ಪ್ರಾಫಿಟ್ ನನಗೆ ಲಾಭ ಬೇಕು ಇವತ್ತೇ ಬೇಕು ಈಗಲೇ ಬೇಕು ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಆಗ್ತಾ ಇರುವ ಫ್ಲಕ್ಚುಯೇಷನ್ಸ್ ಗಳನ್ನ ಅಂದ್ರೆ ಏರಿಳಿತಗಳನ್ನೇ ಅಪರ್ಚುನಿಟಿ ಆಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಫಿಟ್ ಅನ್ನ ಬುಕ್ ಮಾಡ್ತೀರಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಿಮ್ಮ ಗೋಲ್ ಇಲ್ಲಿ ಆಗಿರೋದೇ ಇಲ್ಲ ನಿಮ್ಮ ಗೋಲು ಸೇಮ್ ಡೇ ಪ್ರಾಫಿಟ್ ಇನ್ಸ್ಟಂಟ್ ಪ್ರಾಫಿಟ್ ಆಗಿರುತ್ತೆ ಇನ್ನು ಇಂಟ್ರಾ ಡೇ ಟ್ರೇಡಿಂಗ್ ಅನ್ನ ಮಾಡಬೇಕಂದ್ರೆ ಟೈಮಿಂಗ್ ಏನಾಗಿರತ್ತಪ್ಪ ಅಂತಂದ್ರೆ ನೈನ್ ಫಿಫ್ಟೀನ್ ಎ ಎಮ್ ದಿಂದ ತ್ರೀ ಫಿಫ್ಟೀನ್ ಪಿ ಎಂ ತನಕ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋರಿದ್ರೆ ಮೂರುವರೆ ತನಕ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಗೋ ತನಕ ಮಾಡ್ತೀರಾ ಆದ್ರೆ ನೀವು ಡೇ ಟ್ರೇಡಿಂಗ್ ಮಾಡ್ತಾ ಇದ್ರೆ ಇದು ಟ್ರೇಡಿಂಗ್ ಅವರ್ಸ್ ಲಿಮಿಟ್ ಇರುತ್ತೆ ಒಂದು ವೇಳೆ ನೀವು ಅಟೋ ಸ್ಕ್ವೇರ್ ಅಪ್ ಆಪ್ಷನ್ ಅನ್ನ ಚೂಸ್ ಮಾಡಿಕೊಂಡಿದ್ರೆ ತ್ರೀ ಪಿ ಎಮ್ ಅದು ಅಟೋ ಸ್ಕ್ವೇರ್ ಅಪ್ ಆಗುತ್ತೆ ಅಂದ್ರೆ ನಿಮ್ಮ ಆರ್ಡರ್ ಪ್ಲೇಸ್ ಆಗಿ ಡೀಲ್ ಕ್ಲೋಸ್ ಆಗುತ್ತೆ ಒಂದು ವೇಳೆ ನೀವು ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಮಾಡೋವಾಗ ಲಾಸ್ಗೆ ಹೋದ್ರೆ ಇಂಟ್ರಾಡೇ ಆರ್ಡರ್ ಅನ್ನ ಡೆಲಿವರಿ ಸ್ಟಾಕ್ಸ್ ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಲಾಸ್ ಅನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಕ್ಕೂ ಕೂಡ ಟ್ರೈ ಮಾಡಬಹುದು ಇಂಟ್ರಾಡೇ ಮಾಡುವಾಗ ನೀವು ಯಾವ ತರಹದ ಆರ್ಡರ್ ಗಳನ್ನ ಪ್ಲೇಸ್ ಮಾಡ್ತೀರಪ್ಪ ಅಂತಂದ್ರೆ ಇಂಟ್ರಾಡೇ ಆರ್ಡರ್ ಗಳನ್ನ ಪ್ಲೇಸ್ ಮಾಡ್ತೀರಾ ನೀವು ಸ್ಟಾಕ್ಸ್ ಗಳನ್ನ ಖರೀದಿ ಮಾಡುವಾಗ ಬರುತ್ತೆ ಕ್ವಾಂಟಿಟಿ ಬರುತ್ತೆ ಆರ್ಡರ್ಸ್ ಅಂತ ಕೇಳುತ್ತೆ ಸೊ ಆರ್ಡರ್ಸ್ ಅಂತ ಎಲ್ಲಿ ಕೇಳಿರತ್ತಲ್ಲ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅಥವಾ ಟ್ರೇಡಿಂಗ್ ಸಾಫ್ಟ್ವೇರ್ ನಲ್ಲಿ ಅಲ್ಲಿ ನೀವು ಇಂಟ್ರಾಡೇ ಆರ್ಡರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇದಿಷ್ಟು ಇಂಟ್ರಾ ಡೇ ಟ್ರೇಡಿಂಗ್ ನ ಬೇಸಿಕ್ ಆಯ್ತು ಈಗ ನಾನು ನಿಮಗೆ ಒಂದು ವೇಳೆ ನೀವು ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಮಾಡಬೇಕಂದ್ರೆ ನಿಮ್ಮ ಹತ್ರ ಯಾವ ಯಾವ ಸ್ಕಿಲ್ ಗಳು ಕಂಪಲ್ಸರಿಯಾಗಿ ಇರಬೇಕು ಅನ್ನೋದನ್ನ ಹೇಳುವೆ ನೀವು ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಮಾಡಿ ಸಕ್ಸಸ್ಫುಲ್ ಆಗಿ ಹಣವನ್ನ ಗಳಿಸಬೇಕಂದ್ರೆ ನಿಮ್ಮ ಹತ್ರ ಮೊಟ್ಟ ಮೊದಲೇದಾಗಿ ಡಿಮ್ಯಾಟ್ ಅಕೌಂಟ್ ನ ಬೇಸಿಕ್ ನಾಲೆಜ್ ಇರಲೇಬೇಕು ಆದರೆ ನಿಮ್ಮ ಡಿಮೇಟ್ ಅಕೌಂಟ್ ಅನ್ನ ನೀವು ಸರಿಯಾಗಿ ಆಪರೇಟ್ ಕಲಿತುಕೊಳ್ಳಬೇಕು ನೀವು ಇದೇ ಡಿಮೆಟ್ ಅಕೌಂಟ್ನಿಂದಲೂ ಕೂಡ ಟ್ರೇಡಿಂಗ್ ಅನ್ನ ಮಾಡಬಹುದು ಯಾಕೆಂದ್ರೆ ಟ್ರೇಡಿಂಗ್ ಅಕೌಂಟ್ ಡಿಮೇಟ್ ಅಕೌಂಟ್ ಟೂ ಇನ್ ಒನ್ ಆಗಿರುತ್ತೆ ನೀವು ಇದಕ್ಕಿಂತಲೂ ಸಕ್ಸಸ್ಫುಲ್ ಆಗಿ ಟ್ರೇಡಿಂಗ್ ಅನ್ನ ಮಾಡಬೇಕಂದ್ರೆ ಕೆಲವೊಂದಿಷ್ಟು ಟ್ರೇಡಿಂಗ್ ಸಾಫ್ಟ್ವೇರ್ ಗಳನ್ನ ಕೂಡ ಬಳಸ್ಕೋಬಹುದು ಸೊ ನೀವು ಡಿಮೇಟ್ ಅಕೌಂಟ್ ಅನ್ನ ಮತ್ತೆ ಟ್ರೇಡಿಂಗ್ ಸಾಫ್ಟ್ವೇರ್ ಅನ್ನ ಹೆಂಗೆ ಸಕ್ಸಸ್ಫುಲ್ಲಾಗಿ ಮತ್ತು ಕರೆಕ್ಟಾಗಿ ಆಗಿ ಆಪರೇಟ್ ಮಾಡೋದು ಅನ್ನೋದನ್ನು ಕಲಿತ್ಕೋಬೇಕು ಇದು ಮೊದಲೇ ಸ್ಕಿಲ್ ಆಗಿದೆ ಎರಡನೇ ಸ್ಕಿಲ್ ಏನಪ್ಪ ಅಂತಂದರೆ ನಿಮಗೆ ಎಲ್ಲ ತರಹದ ಸ್ಟಾಕ್ ಆರ್ಡರ್ಗಳನ್ನ ಪ್ಲೇಸ್ ಮಾಡೋಕೆ ಬರಬೇಕು ಇಷ್ಟು ದಿನ ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾ ಇರ್ತೀರಪ್ಪ ಅಂತಂದ್ರೆ ಡಿಫಾಲ್ಟ್ ಆಗಿ ಅಲ್ಲಿ ಡೆಲಿವರಿ ಆರ್ಡರ್ ಇರುತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊತಾ ಇರ್ತೀರಾ ಬಟ್ ನೀವು ಇಂಟ್ರಾ ಡೇ ಟ್ರೇಡಿಂಗ್ ಅನ್ನ ಮಾಡುವಾಗ ಇಲ್ಲಿ ಇಂಟ್ರಾಡೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಕೆಲವೊಂದಿಷ್ಟು ಸರ್ತಿ ನೀವು ಬಾಯ್ ಮಾಡ್ತೀರಾ ಮೊದಲೇದಾಗಿ ಇನ್ನು ಶಾರ್ಟ್ ಸೆಲ್ಲಿಂಗ್ ನಂತ ಗಳಲ್ಲಿ ಮೊದಲೇ ಸೇಲ್ ಮಾಡ್ತೀರಾ ಅದಕ್ಕಾಗಿ ನಿಮಗೆ ಎಲ್ಲಾ ತರಹದ ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡೋಕೆ ಬರಬೇಕು ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡೋಕೆ ಬರಬೇಕು ಈ ರೀತಿಯಾದ ಸ್ಕಿಲ್ಗಳು ನಿಮ್ಮ ಹತ್ರ ಇರಬೇಕು ಇನ್ನು ಮೂರನೇ ಸ್ಕಿಲ್ ಏನಪ್ಪಾ ಅಂತಂದ್ರೆ ಸೆಲೆಕ್ಷನ್ ಆಫ್ ದ ಸ್ಟಾಕ್ಸ್ ಫಾರ್ ಇಂಟ್ರಾಡೆ ಟ್ರೇಡಿಂಗ್ ಆರ್ ಮಾರ್ಕೆಟ್ ಹೆಂಡ್ಸ್ ಅಂದ್ರೆ ನಿಮಗೆ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರುವ ಹಿಂಟ್ ಗಳ ಆಧಾರದ ಮೇಲೆ ಅಂದ್ರೆ ನೀವು ಕರೆಕ್ಟ್ ಆಗಿ ಸ್ವಲ್ಪ ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಸ್ಟಾಕ್ ಮಾರ್ಕೆಟ್ ನಲ್ಲಿ ಏನೇನೆಲ್ಲ ಆಯ್ತು ನಾಳೆ ಯಾವ ಸ್ಟಾಕ್ ನ ಬೆಲೆ ಏರೋದಿರುತ್ತೆ ಅಥವಾ ಯಾವುದು ಬೀಳೋದಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೊಂದು ಹಿಂಟ್ ಸಿಕ್ಕಿರುತ್ತೆ ಸೊ ಈ ಹಿಂಟ್ ಗಳ ಆಧಾರದ ಮೇಲೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಆಗಿ ಸರಿಯಾದ ಸ್ಟಾಕ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು ಬರೀ ಒಂದೇ ಒಂದು ಸ್ಟಾಕಿನ ಮೇಲೆ ಡಿಪೆಂಡ್ ಆಗೋದಲ್ಲ ಅಟ್ಲೀಸ್ಟ್ ಲೀಸ್ಟ್ ನಿಮ್ಮ ಹತ್ರ ನಾಲ್ಕೈದು ಸ್ಟಾಕ್ಸ್ ನಿಮ್ಮ ಶಾರ್ಟ್ ಲಿಸ್ಟ್ ನಲ್ಲಿ ಇರಬೇಕು ಸೊ ಇವುಗಳನ್ನ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಮಾರ್ಕೆಟ್ ಹೆಂಗೆ ಫ್ಲಕ್ಚುವೇಟ್ ಆಗ್ತಾ ಇರತ್ತಲ್ಲ ಆವಾಗ ಮೇಲ್ ಹೋದ್ರೆ ನೀವೇನ್ ಮಾಡ್ತೀರಾ ಕೆಳಗೆ ಬರುತ್ತೆ ಅಂತ ಗೊತ್ತಾದ್ರೆ ಶಾರ್ಟ್ ಸೆಲ್ಲಿಂಗ್ ಮಾಡ್ತೀರಾ ಇನ್ನು ಸಪೋಸ್ ಕೆಳಗಡೆ ಇದ್ರೆ ಮೇಲ್ ಬಂದೇ ಬರುತ್ತೆ ಅನ್ನೋದು ಗೊತ್ತಿರತ್ತೆ ಅವಾಗ ನೀವು ಪರ್ಚೇಸ್ ಮಾಡ್ತೀರಾ ಮತ್ತೆ ಸೇಲ್ ಮಾಡ್ತೀರಾ ಸೊ ಇದಕ್ಕಾಗಿ ಸುಟೇಬಲ್ ಆಗಿರುವಂತಹ ಸ್ಟಾಕ್ಸ್ ಗಳನ್ನ ಸೆಲೆಕ್ಟ್ ಮಾಡುವ ಕೆಪಾಸಿಟಿ ನಿಮ್ಮಲ್ಲಿರಬೇಕು ಇನ್ನು ಟ್ರೇಡಿಂಗ್ ಮಾಡೋಕೆ ಬೇಕಾದ ಮುಖ್ಯ ಸ್ಕಿಲ್ ಯಾವ್ದಪ್ಪ ಅಂತಂದ್ರೆ ನಿಮ್ಮ ಹತ್ರ ಟೆಕ್ನಿಕಲ್ ಅನಾಲಿಸಿಸ್ ಸ್ಕಿಲ್ಗಳು ಇರಲೇಬೇಕು ಇದರಲ್ಲಿ ಮುಖ್ಯವಾಗಿ ನಿಮಗೆ ಗ್ರಾಫ್ಸ್ ಗಳನ್ನ ಮತ್ತೆ ಚಾರ್ಟ್ಸ್ ಗಳನ್ನ ಅನಲೈಸ್ ಮಾಡೋಕೆ ಬರಬೇಕು ಮತ್ತೆ ಟ್ರೇಡಿಂಗ್ ಇಂಡಿಕೇಟರ್ಸ್ ಗಳಂದ್ರೆ ಏನು ಮತ್ತೆ ಅವುಗಳನ್ನ ಹೆಂಗೆ ಯೂಸ್ ಮಾಡೋದು ನೋಡೋದು ಅನ್ನೋದು ಬರಬೇಕು ಇನ್ನು ಮೂರನೇದಾಗಿ ನನ್ನದೇ ಆದಂತಹ ಒಂದು ಇದಕ್ಕೆ ಸ್ಟ್ರಾಟರ್ಜಿ ಇದೆ ಅದಕ್ಕೆ ನಾನು ಟೈಮ್ ಅನಾಲಿಸಿಸ್ ಅಂತ ಕರಿತೀನಿ ಅಂದರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಟೈಮ್ ತುಂಬಾ ಮುಖ್ಯವಾಗುತ್ತೆ ಇನ್ಸ್ಟಂಟ್ ಆಫ್ ಸೆಕೆಂಡ್ನಲ್ಲಿಯೂ ಕೂಡ ಸ್ಟಾಕು ಮೇಲ್ಗಡೆ ಹೋಗಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟು ಮತ್ತು ಟೈಮ್ ಅನಾಲಿಸಿಸ್ ಅನ್ನು ಕೂಡ ಮಾಡೋಕ್ಕೆ ಬರಬೇಕು ಸೊ ಇವಿಷ್ಟು ಟೆಕ್ನಿಕಲ್ ಅನಾಲಿಸಿಸ್ ಸ್ಕಿಲ್ ಗಳು ನಿಮ್ಮತ್ರ ಇರಬೇಕು ಇನ್ನು ಇದಾದ ನಂತರ ಲಾಸ್ಟ್ ಸ್ಕಿಲ್ ನಿಮ್ಮ ಹತ್ರ ಏನಿರಬೇಕಪ್ಪ ಅಂದ್ರೆ ಪೇಶನ್ಸ್ ಅಂಡ್ ರಿಸ್ಕ್ ಟೇಕಿಂಗ್ ಎಬಿಲಿಟಿ ನಿಮ್ಮ ಹತ್ರ ತಾಳ್ಮೆ ಕೂಡ ಇರಬೇಕು ಮತ್ತೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಕೂಡ ಇರಬೇಕು ಯಾಕಪ್ಪ ಅಂತಂದ್ರೆ ಟ್ರೇಡಿಂಗ್ ನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಫೇಲ್ಯುವರ್ ರೇಷೋ ಇದೆ ಅಂದ್ರೆ ಇವತ್ತು ನೂರ್ ಜನ ಇಂಟ್ರಾ ಡೇ ಟ್ರೇಡಿಂಗ್ ಮಾಡೋಕೆ ಕುಳಿತಿದ್ದಾರಪ್ಪ ಅಂತಂದ್ರೆ ಅದರಲ್ಲಿ ಬರೀ ಐದು ಪರ್ಸೆಂಟ್ ಜನ ಮಾತ್ರ ಸಕ್ಸಸ್ಫುಲ್ ಆಗಿ ದುಡ್ಡನ್ನ ಸಂಪಾದಿಸ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ಜನ ದುಡ್ಡನ್ನ ಕಳ್ಕೊತಾರೆ ಇನ್ನು ಇನ್ವೆಸ್ಟ್ಮೆಂಟ್ ನಲ್ಲಿ ಏನಾಗುತ್ತೆ ನೈಂಟಿ ಪರ್ಸೆಂಟ್ ಜನ ದುಡ್ಡನ್ನ ಕಳ್ಕೊತಾರೆ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಪೇಲಿಂಗ್ ರೇಷೋ ಇದೆ ಅಂತಂದ್ರೆ ನಿಮ್ಮ ಹತ್ರ ತಾಳ್ಮೆ ಕೂಡ ಇರಬೇಕು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಕೂಡ ಇರಬೇಕು ಅದರ ಜೊತೆಗೆ ಮಿಕ್ಕ ಈ ಎಲ್ಲಾ ಸ್ಕಿಲ್ಗಳು ಕೂಡ ಇರಬೇಕು ಇದಿಷ್ಟು ಸ್ಕಿಲ್ಗಳು ನಿಮ್ಮ ಹತ್ರ ಇದ್ರೆ ನೀವು ಕೂಡ ಸಕ್ಸಸ್ಫುಲ್ ಆಗಿ ಇಂಟ್ರಾ ಟ್ರೇಡಿಂಗ್ ಅನ್ನ ಮಾಡಿಬಿಟ್ಟು ಹಣವನ್ನ ಗಳಿಸಬಹುದು ಐ ಹೋಪ್ ನಿಮಗೆ ಈ ಲೆಸನ್ ಅರ್ಥವಾಗಿದೆ ಅಂತ ಅನ್ಕೋತೀನಿ ಇಷ್ಟೆಲ್ಲ ಸ್ಕಿಲ್ ಗಳನ್ನ ನಾನು ನಿಮಗೆ ಕಲಿಸ್ಬೇಕಂದ್ರೆ ಫೈಟ್ ಬೋರ್ಡ್ ನಿಂದ ಕಲಿಸೋದು ಇಂಪಾಸಿಬಲ್ ಆಗಿದೆ ಏಕೆಂದರೆ ಲೈವ್ ಆಗಿ ನಾನು ನಿಮಗೆ ಚಾರ್ಟ್ ತೋರಿಸಬೇಕಾಗುತ್ತೆ ಗ್ರಾಫ್ಸ್ ತೋರಿಸಬೇಕಾಗುತ್ತೆ ಇಂಡಿಕೇಟರ್ ಗ್ರಾಫಿಕಲ್ಲಿ ರೀಪ್ರೆಸೆಂಟೇಷನ್ನ ಮೂಲಕ ತೋರಿಸಬೇಕಾಗತ್ತೆ ಮತ್ತೆ ಎಲ್ಲ ಟೆಕ್ನಿಕಲ್ ಅನಾಲಿಸನ್ನು ಕೂಡ ನಾನು ನಿಮಗೆ ಲೈವ್ ಆಗಿ ತೋರಿಸಬೇಕಾಗತ್ತೆ ಸೊ ಅದೆಲ್ಲವೂ ಕೂಡ ಈ ಫೈಟ್ ಬೋರ್ಡ್ ನಿಂದ ಪಾಸಿಬಲ್ ಇಲ್ಲ ಸೊ ನಾನೀಗ ಸ್ವಲ್ಪ ಫೈನಾನ್ಷಲಿ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಏಕೆಂದರೆ ನವೆಂಬರ್ನಲ್ಲಿ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿತ್ತಲ್ಲ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ ಅದನ್ನು ನೀವು ನೋಡಿರ್ಬೋದು ಆವಾಗ ನನ್ನ ಕ್ಯಾಮ್ರ ಆಗಿರಬಹುದು ಲ್ಯಾಪ್ಟಾಪ್ ಆಗಿರಬಹುದು ಒಡೆದೋಗಿವೆ ಸೊ ನಾನು ಕ್ಯಾಮ್ರಾ ಮತ್ತು ಲ್ಯಾಪ್ಟಾಪನ್ನು ಮತ್ತೆ ಈಗ ರೀಪರ್ಚೇಸ್ ಮಾಡಿರುವೆ ಈ ಇಂಟ್ರಾಡೇ ಟ್ರೇಡಿಂಗ್ ಕೋರ್ಸನ್ನು ನಿಮಗೆ ಸಕ್ಸಸ್ಫುಲ್ಲಾಗಿ ನಾನು ಆನ್ಲೈನಲ್ಲಿ ಯೂಟ್ಯೂಬ್ನಲ್ಲಿ ಕಲಿಸ್ಬೇಕಂತಂದ್ರೆ ನನ್ನ ಹತ್ರ ಡಿಜಿಟಲ್ ಬೋರ್ಡ್ ಬೇಕಾಗತ್ತೆ ಮತ್ತು ಅದನ್ನು ಆಪರೇಟ್ ಮಾಡೋಕ್ಕೆ ಕೆಲವೊಂದಿಷ್ಟು ಫಾಸ್ಟ್ ಆಗಿರುವ ಕಂಪ್ಯೂಟರ್ಗಳನ್ನು ಕೂಡ ತರಬೇಕಾಗತ್ತೆ ಸೆಟ್ಟಿಂಗ್ ಬೇಕಾಗುತ್ತೆ ನನಗೊಂದು ಸೊ ಆ ಸೆಟ್ಟಿಂಗನ್ನು ರೆಡಿ ಮಾಡಿ ನನ್ನ ಹತ್ರ ದುಡ್ಡಿನ ಕೊರತೆ ಇದೆ ನಾನು ದುಡ್ಡನ್ನು ಹೊಂದಿಸ್ತಾ ಇದ್ದೀನಿ ಸೊ ಯಾವಾಗ ನನ್ನ ಹತ್ರ ಬಜೆಟ್ ಬಂದ್ಬಿಟ್ಟು ನಾನು ಡಿಜಿಟಲ್ ಬೋರ್ಡ್ ಅನ್ನ ಪರ್ಚೇಸ್ ಮಾಡ್ತೀನೋ ಅವತ್ತು ನಾನು ಮಿಕ್ಕ ಎಲ್ಲ ಟ್ರೇಡಿಂಗ್ ಸ್ಕಿಲ್ ಗಳನ್ನ ಕೂಡ ನಿಮಗೆ ಗ್ಯಾರಂಟೆಡ್ ಆಗಿ ಫ್ರೀ ಆಗಿ ಕಲಿಸ್ಕೊಡ್ತೀನಿ ಅಲ್ಲಿ ತನಕ ವೇಟ್ ಮಾಡಿ ಮುಂದಿನ ಲೆಸನ್ ನಲ್ಲಿ ನಾನು ನಿಮಗೆ ಶಾರ್ಟ್ ಸೆಲ್ಲಿಂಗ್ ನ ಬಗ್ಗೆ ಹೇಳಿಕೊಡ್ತೀನಿ ಮತ್ತೆ ಎಷ್ಟನ್ನು ನಾನು ಇದೇ ಬೋರ್ಡ್ ನಲ್ಲಿ ಕವರ್ ಮಾಡೋ ಅಷ್ಟು ಕವರ್ ಮಾಡ್ತೀನಿ ಮಿಕ್ಕಿದ್ದನ್ನೆಲ್ಲ ಏನು ಇಂಪಾರ್ಟೆಂಟ್ ಇದೇನೋ ಅದನ್ನೆಲ್ಲ ಕೂಡ ಡಿಜಿಟಲ್ ಬೋರ್ಡ್ ಮೇಲೆ ಕವರ್ ಮಾಡ್ತೀನಿ ಸೊ ಅಲ್ಲಿ ತನಕ ತಾಳ್ಮೆಯಿಂದ ಕಾಯಿರಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಈ ವಿಡಿಯೋಗೆ ಲೈಕ್ ಮಾಡಿ ಡೈರೆಕ್ಟರ್ ಸತೀಶ್ ಕುಮಾರ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್